ನಮೋ ವೆಂಕಟೇಶಾಯ ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ ಇಂದಿನ ಪ್ರಧಾನಾಂಶಗಳು ತಿರುಮಲ ಬ್ರಹ್ಮೋತ್ಸವದ ಪ್ರಯುಕ್ತ ಶ್ರೀ ಮಹಾವಿಷ್ಣು ಅಲಂಕಾರದಲ್ಲಿ ಸರ್ವಭೂಪಾಲ ವಾಹನದ ಮೇಲೆ ಶ್ರೀನಿವಾಸನ ದರ್ಶನ ರಾಜಮನ್ನಾರ್ ಅಲಂಕಾರದೊಂದಿಗೆ ಕಲ್ಪವೃಕ್ಷ ವಾಹನದಲ್ಲಿ ಶ್ರೀ ಭೂಸಮೇತ ಶ್ರೀವಾರಿ ದಿವ್ಯ ದರ್ಶನ ಶ್ರೀಶೈಲ ಶಕ್ತಿಪೀಠದಲ್ಲಿ ಚಂದ್ರಗಂಟಾ ಅಲಂಕಾರದಲ್ಲಿ ಶ್ರೀ ಬ್ರಾಹ್ಮರೀ ದೇವಿ ಅನುಗ್ರಹ ಶರನ್ನವರಾತ್ರಿ ಉತ್ಸವದ ಶೋಭೆಯಲ್ಲಿ ಪ್ರಕಾಶಿಸುತ್ತಿರುವ ವಿಜಯವಾಡ ಕನಕದುರ್ಗಮ್ಮ ಆಲಯ ನವರಾತ್ರಿ ಉತ್ಸವದ ಶೋಭೆಯಲ್ಲಿ ರಾರಾಜಿಸುತ್ತಿರುವ ಕರ್ನಾಟಕದ ವಿವಿಧ ದೇವಾಲಯಗಳು ಪೂಜೆ ಹೋಮ ಹವನಾದಿಗಳೊಂದಿಗೆ ಭಕ್ತರಿಂದ ಅಮ್ಮನವರಿಗೆ ಮಂಗಳ ನಿರಾಜನ ಕರ್ನಾಟಕದಲ್ಲಿ ಗೊಂಬೆ ಪ್ರದರ್ಶನ ವಿದ್ಯುತ್ ದೀಪಗಳ ಅಲಂಕಾರದಲ್ಲಿ ಪ್ರಜ್ವಲಿಸುತ್ತಿರುವ ದಸರಾ ಉತ್ಸವಗಳು ಶ್ರದ್ಧಾ ಭಕ್ತಿಯ ಪೂಜಾ ನೈವೇದ್ಯಗಳೊಂದಿಗೆ ಭಕ್ತರ ನಿರಾಜನ ತಿರುಮಲ ಶ್ರೀನಿವಾಸನ ನವರಾತ್ರಿ ಬ್ರಹ್ಮೋತ್ಸವ ಅಕ್ಟೋಬರ್ 15ರಿಂದ 23ನೇ ತಾರೀಕಿನವರೆಗೂ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರ ತಿರುಮಲ ಶ್ರೀವಾರಿ ನವರಾತ್ರಿ ಬ್ರಹ್ಮೋತ್ಸವಗಳ ಅಂಗವಾಗಿ ನಾಲ್ಕನೇ ದಿನ ಬೆಳಗ್ಗೆ ಉಭಯ ದೇವಿಯರ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರು ರಾಜಮನ್ನಾರ್ ಅಲಂಕಾರದಲ್ಲಿ ಆಸೀನರಾಗಿ ಭಕ್ತರನ್ನು ಕಟಾಕ್ಷಿಸಿದರು ಕಲಿಯುಗ ಪ್ರತ್ಯಕ್ಷ ದೈವ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ನವರಾತ್ರಿ ಬ್ರಹ್ಮೋತ್ಸವದ ಅಂಗವಾಗಿ ನಾಲ್ಕನೇ ದಿನ ರಾತ್ರಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರು ಸರ್ವಭೂಪಾಲ ವಾಹನದಲ್ಲಿ ಆಸೀನರಾಗಿ ಭಕ್ತರನ್ನು ಅನುಗ್ರಹಿಸಿದರು ಸರ್ವಭೂಪಾಲ ವಾಹನ ಎನ್ನುವುದು ಒಂದು ಸುವರ್ಣ ಮಂಟಪ ಈ ಬಂಗಾರದ ಮಂಟಪದಲ್ಲಿ ಶ್ರೀವಾರು ಉಭಯ ದೇವಿಯರೊಂದಿಗೆ ದರ್ಶನವಿತ್ತರು ಸ್ವಾಮಿಯವರು ಈ ಭೂಮಂಡಲದ ಸರ್ವಭೂಪಾಲಕರಿಗೆ ಸಾರ್ವಭೌಮನಾಗಿ ಹಾಗೂ ಚಕ್ರವರ್ತಿಯಾಗಿ ರಾಜರೆಲ್ಲರೂ ಈ ಉತ್ಸವದ ವಾಹನವಾಗಿ ಪಾಲ್ಗೊಳ್ಳುವರು ಈ ವಾಹನ ಸೇವೆಯಲ್ಲಿ ಅಷ್ಟದಿಕ್ಪಾಲಕರು ಪಾಲ್ಗೊಂಡು ಶ್ರೀವಾರಿಯವರನ್ನು ಪ್ರಾರ್ಥಿಸುವರು ಆದ ಕಾರಣ ಭಕ್ತರಾದ ನಾವೆಲ್ಲರೂ ನಮ್ಮ ಹೃದಯಗಳನ್ನು ಸ್ವಾಮಿಯವರಿಗೆ ವಾಹನವಾಗಿ ಮಾಡಿ ಶ್ರೀವಾರಿಯವರನ್ನು ಪ್ರಾರ್ಥಿಸಿ ಪೂಜಿಸಬೇಕೆಂದು ಈ ಸರ್ವಭೂಪಾಲ ವಾಹನ ಸೇವೆಯ ಅರ್ಥ ಗಿರಿಯ ಮೇಲೆ ಕಲಿಯುಗ ಪ್ರತ್ಯಕ್ಷ ದೈವವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ನವರಾತ್ರಿ ಬ್ರಹ್ಮೋತ್ಸವಗಳು ವೈಭವದಿಂದ ಜರುಗುತ್ತಿವೆ ಈ ಪ್ರಯುಕ್ತ ಸ್ವಾಮಿಯವರಿಗೆ ಕಲ್ಪವೃಕ್ಷ ವಾಹನ ಸೇವೆ ಕಣ್ಣು ಕೋರೈಸುವಂತೆ ಜರುಗಿತು ಬೇಡಿದ ವರಗಳನ್ನು ಕೊಡುವ ಬಂಗಾರದ ಕಲ್ಪವೃಕ್ಷ ವಾಹನದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರು ಅದ್ಭುತ ತೇಜೋರೂಪದಲ್ಲಿ ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸಿದರು ಮೊದಲಿಗೆ ಅರ್ಚಕರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರಿಗೆ ಪಟ್ಟು ಪೀತಾಂಬರ ಬಂಗಾರದ ಆಭರಣ ವಿವಿಧ ಬಗೆಯ ಪುಷ್ಪಮಾಲೆಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಕಲ್ಪವೃಕ್ಷ ವಾಹನದಲ್ಲಿ ಆಸೀನಗೊಳಿಸಿದರು ನಂತರ ಭಕ್ತರು ಬೇಡಿಕೆಗಳನ್ನು ಈಡೇರಿಸುವ ಶ್ರೀ ರಾಜಮನ್ನಾರ್ ಅಲಂಕಾರದಲ್ಲಿ ಕಲ್ಪವೃಕ್ಷ ವಾಹನದಲ್ಲಿ ಆಸೀನರಾಗಿ ತಿರುಮಾಡ ಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರನ್ನು ಅನುಗ್ರಹಿಸಿದರು ಚಂದ್ರಗಂಟಾ ಅಲಂಕಾರದಲ್ಲಿ ಶ್ರೀಶೈಲ ಬ್ರಾಹ್ಮರೀ ದೇವಿಯು ಅದ್ಭುತವಾಗಿ ಕಟಾಕ್ಷಿಸಿದಳು ಅಷ್ಟಾದಶ ಶಕ್ತಿಪೀಠ ದ್ವಾದಶ ಜ್ಯೋತಿರ್ಲಿಂಗಗಳ ಕ್ಷೇತ್ರವಾದ ಶ್ರೀಶೈಲವು ನವರಾತ್ರಿ ಉತ್ಸವಗಳಿಂದ ಕಂಗೊಳಿಸಿತು
ಶರನ್ನವರಾತ್ರಿ ಉತ್ಸವಗಳಲ್ಲಿ ಅಷ್ಟದಶ ಶಕ್ತಿಪೀಠ ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರವಾದ ಶ್ರೀಶೈಲ ಕ್ಷೇತ್ರವು ಶೋಭಿಸುತ್ತಿದೆ. ಶ್ರೀ ಬ್ರಹ್ಮರಾಂಬ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿಯಲ್ಲಿ ಅಕ್ಕ ಮಹಾದೇವಿ ಅಲಂಕಾರ ಮಂಟಪದಲ್ಲಿ ಶ್ರೀ ಬ್ರಹ್ಮರಾಂಬ ದೇವಿಯನ್ನು ಚಂದ್ರಘಂಟವಾಗಿ ಅಲಂಕರಿಸಿ ಕುಂಕುಮಾರ್ಚನೆ ಹಾಗೂ ಪುಷ್ಪಾರ್ಚನೆಗಳಿಂದ ಪೂಜಿಸಿದರು. ಹಾಗೆಯೇ ಶ್ರೀ ಬ್ರಹ್ಮರಾಂಬ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಸಕಲಾಭರಣ ಭೂಷಿತವಾಗಿ ರಾವಣ ವಾಹನದಲ್ಲಿ ಆಸೀನಗೊಳಿಸಿ ಷೋಡಶೋಪಚಾರ ಕೈಂಕರ್ಯಗಳನ್ನು ನಿರ್ವಹಿಸಿದರು. ನಂತರ ಅದ್ಭುತ ಕಲಾವಿನ್ಯಾಸಗಳೊಂದಿಗೆ ಕೋಲಾಟಗಳ ನಡುವೆ ಶ್ರೀಶೈಲ ಕ್ಷೇತ್ರದಲ್ಲಿ ಆದಿದಂಪತಿಗಳ ಉತ್ಸವವು ವೈಭವದಿಂದ ಜರುಗಿತು. ಶ್ರೀ ಕಾಳಹಸ್ತಿ ಮಹಾಕ್ಷೇತ್ರದಲ್ಲಿ ದೇವಿಯ ಶರನ್ನವರಾತ್ರಿ ಉತ್ಸವಗಳು ವೈಭವೋಪೇತವಾಗಿ ಜರುಗುತ್ತಿವೆ. ಉತ್ಸವದ ಅಂಗವಾಗಿ ಆಲಯದ ಅಲಂಕಾರ ಮಂಟಪದಲ್ಲಿ ಶ್ರೀ ಜ್ಞಾನ ಪ್ರಸೂನಾಂಬ ದೇವಿ ಉತ್ಸವ ಮೂರ್ತಿಯನ್ನು ಶ್ರೀ ಕಾಳಹಸ್ತೇಶ್ವರ ಉತ್ಸವದ ಅಂಗವಾಗಿ ಆಲಯದ ಅಲಂಕಾರ ಮಂಟಪದಲ್ಲಿ ಶ್ರೀ ಜ್ಞಾನ ಪ್ರಸೂನಾಂಬ ದೇವಿ ಉತ್ಸವ ಮೂರ್ತಿಯನ್ನು ಶ್ರೀ ಕಾಳಹಸ್ತೇಶ್ವರನ ತಪಸ್ಸಿನಿಂದ ಆರಾಧಿಸಿ ಸಾಧು ಸ್ವರೂಪಿಯಾಗಿ ಆಸೀನಗೊಳಿಸಿದರು. ಅರ್ಚಕರು ಅಮ್ಮನವರಿಗೆ ಷೋಡಶೋಪಚಾರಗಳನ್ನು ನಿರ್ವಹಿಸಿ ಆರತಿಯನ್ನು ಬೆಳಗಿದರು. ನಂತರ ಭಕ್ತರ ಸಮೂಹದಲ್ಲಿ ಶ್ರೀ ಜ್ಞಾನ ಪ್ರಸೂನಾಂಬ ದೇವಿಯ ಉತ್ಸವ ಶ್ರೀ ಕಾಳಹಸ್ತಿ ಕ್ಷೇತ್ರದಲ್ಲಿ ವೈಭವವಾಗಿ ಜರುಗಿತು. ವಿಜಯವಾಡದ ಶ್ರೀ ಕನಕದುರ್ಗಮ್ಮ ಸನ್ನಿಧಿ ಶರನ್ನವರಾತ್ರಿಯ ಪ್ರಯುಕ್ತ ವೈಭವೋಪೇತವಾಗಿ ಪೂಜೆಗಳನ್ನು ಸಲ್ಲಿಸಲಾಗುತ್ತಿದೆ. ಉತ್ಸವದ ಅಂಗವಾಗಿ ಪ್ರತಿದಿನ ಸಂಜೆಯ ಸಮಯದಲ್ಲಿ ಅಮ್ಮನವರಿಗೆ ಸ್ವಾಮಿಯವರಿಗೆ ನಗರೋತ್ಸವವು ವೈಭವದಿಂದ ಜರುಗುತ್ತಿದೆ. ಇದರ ಅಂಗವಾಗಿ ಶ್ರೀ ದುರ್ಗಾ ಗಂಗಾ ಸಮೇತ ಶ್ರೀ ಮಲ್ಲೇಶ್ವರ ಸ್ವಾಮಿಯನ್ನು ಸರ್ವಾಲಂಕಾರವಾಗಿ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿದರು. ನಂತರ ಭಕ್ತರ ಜಯ ಜಯ ಧ್ವನಿಗಳು ಕಲಾ ಪ್ರದರ್ಶನಗಳ ಸಂಭ್ರಮದ ನಡುವೆ ವಿಜಯವಾಡ ಪುರಬೀದಿಗಳಲ್ಲಿ ನಗರೋತ್ಸವವು ಸಡಗರದಿಂದ ನಡೆಯಿತು. ಹಾಗೆಯೇ ಪಾವನ ಗೋದಾವರಿ ತೀರದಲ್ಲಿರುವ ಭದ್ರಾಚಲಂ ಕ್ಷೇತ್ರ ದಸರಾ ಉತ್ಸವಗಳೊಂದಿಗೆ ಪ್ರಕಾಶಮಾನವಾಗಿ ಬಿಂಬಿಸುತ್ತಿದೆ. ಶ್ರೀ ಸೀತಾರಾಮಚಂದ್ರವಾರಿ ಆಲಯದಲ್ಲಿ ದೇವಿ ಶರನ್ನವರಾತ್ರಿ ಉತ್ಸವದ ಅಂಗವಾಗಿ ಶ್ರೀ ಲಕ್ಷ್ಮೀತಾಯರ್ ಅಮ್ಮನವರಿಗೆ ಒಂದೊಂದು ದಿನ ಒಂದೊಂದು ಅಲಂಕಾರದೊಂದಿಗೆ ಭಕ್ತರನ್ನು ಕಟಾಕ್ಷಿಸುತ್ತಿದ್ದಾಳೆ. ಈ ಸಂದರ್ಭದಲ್ಲಿ ಮೂರನೇ ದಿನ ಸಂಜೆಯ ಸಮಯ ಅಮ್ಮನವರು ಗಜಲಕ್ಷ್ಮಿಯಾಗಿ ಆಸೀನರಾಗಿ ಭಕ್ತರಿಗೆ ಅಭಯ ಪ್ರದಾನವಿತ್ತರು. ಅರ್ಚಕರು ಗಜಲಕ್ಷ್ಮಿ ಅಮ್ಮನವರಿಗೆ ಪ್ರತ್ಯೇಕ ಪೂಜೆಯನ್ನು ನಿರ್ವಹಿಸಿ ನಿವೇದನೆ ಕರ್ಪೂರಧಾರತಿಯನ್ನು ಸಮರ್ಪಿಸಿದರು. ತಿರುಪತಿಯ ಕಪಿಲತೀರ್ಥ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯ ಆಲಯದಲ್ಲಿ ದೇವಿಯ ಶರನ್ನವರಾತ್ರಿಯ ಉತ್ಸವಗಳು ವೈಭವದಿಂದ ಜರುಗುತ್ತಿವೆ. ಟಿಟಿಡಿ ಆಧುರ್ಯದಲ್ಲಿ ಇದೇ ತಿಂಗಳ 23ನೇ ತಾರೀಕು ಜರುಗುವ ಈ ಉತ್ಸವದ ಅಂಗವಾಗಿ ಇಂದು ಬೆಳಗ್ಗೆ ಯಾಗಶಾಲೆಯಲ್ಲಿ ಋತ್ವಿಕರು ವೇದ ಪಂಡಿತರ ವೇದ ಮಂತ್ರೋಚ್ಚಾರಣೆ ಮಂಗಳ ವಾದ್ಯಗಳೊಂದಿಗೆ ಶ್ರೀ ಕಾಮಾಕ್ಷಿ ದೇವಿಗೆ ವಿಶೇಷ ಕೈಂಕರ್ಯಗಳನ್ನು ಪೂರ್ಣಗೊಳಿಸಲಾಯಿತು. ಯಾಗಶಾಲಾ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ಲಘು ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ನಂತರ ಆಲಯ ಪ್ರಾಂಗಣದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಶ್ರೀ ಕಾಮಾಕ್ಷಿ ಸಮೇತ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿ ಗಣಪತಿ ಪೂಜೆ, ಪುಣ್ಯಹವಾಚನ, ಕಳಶಾರಾಧನೆಯನ್ನು ನಿರ್ವಹಿಸಿದರು. ನಂತರ ಅಮ್ಮನವರಿಗೆ ಪಂಚಾಮೃತಗಳು, ಫಲರಸಗಳು, ಅರಿಶಿನ ಚಂದನಾದಿ ಮಂಗಳ ದ್ರವ್ಯಗಳಿಂದ ಸ್ನಪನ ತಿರುಮಂಜನವನ್ನು ನೆರವೇರಿಸಿ ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಶರನ್ನವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ಮೂಲ ವಿಗ್ರಹಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳನೀರು, ಕಬ್ಬಿನ ಹಾಲುಗಳಿಂದ ಶಾಸ್ತ್ರೋಕ್ತವಾಗಿ ಅಭಿಷೇಕವನ್ನು ಮಾಡಿದರು. ತರುವಾಯ ಅರಿಶಿನದಿಂದ ಅಭಿಷೇಕವನ್ನು ಮಾಡಿ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ಹಾಗೆಯೇ ಆಲಯದ ಆವರಣದಲ್ಲಿ ರಾಜರಾಜೇಶ್ವರಿ ಅಮ್ಮನ ಉತ್ಸವ ಮೂರ್ತಿಗೆ
ಪಟ್ಟು ವಸ್ತ್ರ, ಬಂಗಾರದ ಆಭರಣಗಳು, ಬಗೆ ಬಗೆಯ ಹೂಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಕುಂಕುಮದಿಂದ ಅರ್ಚಿಸಿ ಆರತಿಯನ್ನು ಬೆಳಗಿದರು. ಅನೇಕ ಮಂದಿ ಭಕ್ತರು ಈ ಪೂಜೆಯಲ್ಲಿ ಭಾಗಿಯಾಗಿ ಅಮ್ಮನ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ವೈಯಾಲಿ ಕಾವಲ್ನ ಶ್ರೀ ಸಾಂಕಿ ಆಂಜನೇಯ ಗಾಯತ್ರಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಶ್ರೀ ಗಾಯತ್ರಿ ದೇವಿಯನ್ನು ಕೌಮಾರಿ ರೂಪದ ಅಲಂಕಾರವನ್ನು ಮಾಡಿ ಆರತಿಯನ್ನು ಬೆಳಗಿದರು. ಅನೇಕ ಮಂದಿ ಭಕ್ತರು ಅಮ್ಮನವರನ್ನು ದರ್ಶಿಸಿ ಪಾವನರಾದರು. ಹಾಗೆಯೇ ಇಂದು ಚೌತಿಯ ಅಂಗವಾಗಿ ಸಂಜೆ ಗಾಯತ್ರಿ ಅಮ್ಮನವರನ್ನು ವೈಷ್ಣವಿ ಅಲಂಕಾರದಲ್ಲಿ ಅಲಂಕರಿಸಲಾಯಿತು. ತಿರುಮಲ ತಿರುಪತಿ ಆಧ್ವರ್ಯದಲ್ಲಿ ಎಲ್ಲ ಟಿಟಿಡಿ ಆಲಯಗಳಲ್ಲಿ ಅನ್ನಪ್ರಸಾದವನ್ನು ನೆರವೇರಿಸಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಇಒ ಮತ್ತು ಟಿಟಿಡಿ ಚೇರ್ಮನ್ ರವರು ನಿರ್ಧರಿಸಿದರು. ಹಾಗೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿ ಸೋಮವಾರದಿಂದ ಶನಿವಾರದವರೆಗೂ ಅನ್ನಸಂತರ್ಪಣೆ ಕಾರ್ಯಕ್ರಮವು ಜರುಗುವುದು. ಶ್ರೀ ವೆಂಕಟೇಶ್ವರನ ದರ್ಶನಕ್ಕೆ ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿದ ನಂತರ ಗೋವಿಂದನ ಪ್ರಸಾದವನ್ನು ಸ್ವೀಕರಿಸಿ ತಿರುಪತಿ ಗಿರಿವಾಸನ ಕೃಪೆಗೆ ಪಾತ್ರರಾಗುತ್ತಾರೆ. ಈ ಪ್ರಯುಕ್ತ ದಿನದಿಂದ ದಿನಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಅನ್ನಂ ಪರಬ್ರಹ್ಮ ಸ್ವರೂಪವಾದ ಅನ್ನವನ್ನು ಸ್ವೀಕರಿಸಿ ಶ್ರೀ ವೆಂಕಟೇಶ್ವರನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಜನುಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಿಗೆ ನಿತ್ಯ ನಿರ್ವಹಿಸುತ್ತಿರುವ ಏಳು ಬೆಟ್ಟಗಳ ಒಡೆಯ ಅಖಿಲಾಂಡೇಶ್ವರನ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದ ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ತಿರುಮಲ ಶ್ರೀನಿವಾಸನ ನವರಾತ್ರಿ ಬ್ರಹ್ಮೋತ್ಸವ ಅಕ್ಟೋಬರ್ 15ರಿಂದ 23ನೇ ತಾರೀಖಿನವರೆಗೂ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರ. ಶ್ರೀನಿವಾಸನ ನವರಾತ್ರಿ ಬ್ರಹ್ಮೋತ್ಸವ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಮೈಸೂರಿನ ಅಕ್ಷಯ್ ಭಂಡಾರ್ ಹತ್ತಿರವಿರುವ ಶ್ರೀ ಆದಿಶಕ್ತಿ ದೇವಿ ದೇವಸ್ಥಾನದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಈ ನಿಮಿತ್ತ ಗರ್ಭಾಲಯದಲ್ಲಿರುವ ದೇವಿಗೆ ಶ್ರೀಗಂಧದ ಅಲಂಕಾರವನ್ನು ಮಾಡಲಾಗಿತ್ತು. ಬಳಿಕ ಅಮ್ಮನವರಿಗೆ ಅರ್ಚನೆಯನ್ನು ಸಲ್ಲಿಸಿ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಮಾಡಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನು ಪಡೆದು ಧನ್ಯರಾದರು. ಹುಬ್ಬಳ್ಳಿಯ ಮಯೂರಿ ಬಡಾವಣೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವಗಳು ಅತ್ಯಂತ ವೈಭವದಿಂದ ಜರುಗುತ್ತಿವೆ. ಈ ಪ್ರಯುಕ್ತ ತಳಿರು ತೋರಣಗಳಿಂದ ಹಾಗೂ ವಿದ್ಯುತ್ ದೀಪಗಳಿಂದ ದೇವಾಲಯವನ್ನು ಸುಂದರವಾಗಿ ಅಲಂಕರಿಸಲಾಗಿದೆ. ಪ್ರಾತಃ ಕಾಲದಲ್ಲಿ ಸ್ವಾಮಿಗೆ
ಫಲಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರವನ್ನು ನೆರವೇರಿಸಲಾಯಿತು. ನವರಾತ್ರಿ ಪ್ರಯುಕ್ತ ಸಾಯಂಕಾಲ ನಡೆಯುತ್ತಿರುವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಭಜನೆ ಸಂಗೀತ ಸೇವೆಯೂ ನಡೆಯಿತು. ನಂತರ ಮಹಾಚಾರ್ಯ ವಿದ್ಯಾಲಯದ ಕುಲಪತಿಗಳಾದ ಪಂಡಿತ ಪ್ರದ್ಯುಮ್ನ ಆಚಾರ್ಯ ಜೋಶಿ ಇವರಿಂದ ಶ್ರೀ ವೆಂಕಟೇಶ ಕಲ್ಯಾಣ ಪ್ರವಚನವು ಜರುಗಿತು. ನಂತರ ಶ್ರೀ ಭೂ ಸಮೇತ ಶ್ರೀ ವೆಂಕಟೇಶ ದೇವರ ಉತ್ಸವ ಮೂರ್ತಿಯನ್ನು ಶೇಷವಾಹನದಲ್ಲಿ ಆಸೀನಗೊಳಿಸಿ ವೈಭವದ ಉತ್ಸವವನ್ನು ನೆರವೇರಿಸಲಾಯಿತು. ಸಹಸ್ರಾರು ಭಕ್ತರು ಉತ್ಸವದಲ್ಲಿ ಭಾಗವಹಿಸಿ ವೈಭವವನ್ನು ಕಣ್ತುಂಬಿಕೊಂಡರು. ಕರ್ನಾಟಕ ಗಡಿಭಾಗ ಹೊಸೂರಿನ ರಾಮನಗರದಲ್ಲಿನ ಅತಿ ಪುರಾತನ ದೇವಾಲಯವಾದ ಶ್ರೀಕೋಟೆ ಮಾರಿಯಮ್ಮನ ದೇವಾಲಯದಲ್ಲಿ ನವರಾತ್ರಿಯ ಪ್ರಯುಕ್ತ ದೇವಿಗೆ ನವವಿಧವಾದ ಅಲಂಕಾರವನ್ನು ಮಾಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತಿದೆ. ಇದರ ಅಂಗವಾಗಿ ಆಲಯವನ್ನು ವಿದ್ಯುತ್ ದೀಪಗಳಿಂದ ಪ್ರತ್ಯೇಕವಾಗಿ ಅಲಂಕರಿಸಿ ಅಮ್ಮನವರಿಗೆ ಪೂಜೆಯನ್ನು ನಿರ್ವಹಿಸಿದರು. ವಿಶೇಷ ಪೂಜೆಗಳ ಪ್ರಯುಕ್ತ ಮೂರನೇ ದಿನ ಗಜವಾಹನದಲ್ಲಿ ಅಮ್ಮನವರನ್ನು ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಿದರು. ನವರಾತ್ರಿ ಪೂಜೆಗಳ ಪ್ರಯುಕ್ತ ಆಲಯಕ್ಕೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಬೆಂಗಳೂರು ಪೂರ್ವ ತಾಲೂಕಿನ ವೈಟ್ಫೀಲ್ಡ್ನ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಮೊದಲಿಗೆ ಶ್ರೀ ಗಣೇಶನಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ತದನಂತರ ದಸರಾ ಬೊಂಬೆಗಳ ವೇದಿಕೆಯಲ್ಲಿ ಶ್ರೀ ಮಹಾಲಕ್ಷ್ಮಿ, ಶ್ರೀ ದುರ್ಗಾದೇವಿ, ಸರಸ್ವತಿ ಮತ್ತು ಅನ್ನಪೂರ್ಣೇಶ್ವರಿ ದೇವಿಯೊಂದಿಗೆ ಮತ್ತು ವಿವಿಧ ಮೂರ್ತಿಗಳನ್ನು ಸುಂದರವಾಗಿ ಕೂರಿಸಿ ತದನಂತರ ಕುಂಭಕಳಶವನ್ನು ಸ್ಥಾಪಿಸಿ ಕಳಶಾರಾಧನೆ, ಗಣೇಶ ಸಂಕಲ್ಪ ಪೂಜೆ, ಲಲಿತ ಸಹಸ್ರನಾಮದೊಂದಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯರ ಅನುಗ್ರಹವನ್ನು ಪಡೆದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ನೆಲೆಸಿರುವ ಶ್ರೀ ರಣಬೇರಮ್ಮ ದೇವಸ್ಥಾನದಲ್ಲಿ ದೇವಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ಅಮ್ಮನವರಿಗೆ ಅರ್ಧನಾರೀಶ್ವರ ಅಲಂಕಾರವನ್ನು ಮಾಡಲಾಯಿತು. ನಂತರ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಸರ್ವಾಲಂಕೃತ ಉತ್ಸವ ಮೂರ್ತಿಯನ್ನು ತಿರುಚಿ ಮೇಲೆ ಆಸೀನಗೊಳಿಸಿ ಪ್ರಾಕಾರೋತ್ಸವವನ್ನು ಮಾಡಲಾಯಿತು. ತರುವಾಯ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಮ್ಮನವರ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಉಡುಪಿಯ ಕಡಿಯಾಳಿಯ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ನವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಇದರ ಪ್ರಯುಕ್ತ ಕಲ್ಪೋಕ್ತ ಪೂಜೆಯೊಂದಿಗೆ ರಾತ್ರಿಯ ಮಹಾಪೂಜೆಯನ್ನು ಸಲ್ಲಿಸಿ ಬಲಿ ಉತ್ಸವದೊಂದಿಗೆ ಚಂದ್ರಮಂಡಲ ರಥೋತ್ಸವವನ್ನು ನಡೆಸಲಾಯಿತು. Yeah.
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ನೆಲೆಸಿರುವ ಶ್ರೀ ಕನಿಕಾ ಪರಮೇಶ್ವರಿ ವಾಸವಾಂಬಾ ದೇವಾಲಯದಲ್ಲಿ ನವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗರ್ಭಗುಡಿಯಲ್ಲಿರುವ ಶ್ರೀ ವಾಸವಿ ಮಾತೆಗೆ ರಜತ ಕವಚ ಹಾಗೂ ಹೂಗಳಿಂದ ಸಿಂಗರಿಸಿ ವಜ್ರಾಂಗಿ ಅಲಂಕಾರವನ್ನು ಮಾಡಿ ಅಮ್ಮನವರನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಲಾಗಿತ್ತು. ನಂತರ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕೋಲಾರದ ದೊಡ್ಡಪೇಟೆಯಲ್ಲಿ ನೆಲೆಸಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಈ ನಿಮಿತ್ತ ಅಮ್ಮನವರಿಗೆ ಲಲಿತಾದೇವಿ ಅಲಂಕಾರವನ್ನು ಮಾಡಲಾಯಿತು. ನಂತರ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಮ್ಮನವರ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಉಡುಪಿಯ ಅಂಬಲಪಾಡಿಯ ಶ್ರೀ ಜನಾರ್ದನ ಮತ್ತು ಮಹಾಕಾಳಿಯ ದೇವಸ್ಥಾನದಲ್ಲಿ ನವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಈ ಪ್ರಯುಕ್ತ ದೇವರಿಗೆ ವಿಶೇಷವಾಗಿ ಹೂವು ಮತ್ತು ಆಭರಣಗಳಿಂದ ಅಲಂಕಾರವನ್ನು ಮಾಡಲಾಯಿತು. ನಂತರ ಕಲ್ಪೋಕ್ತ ಪೂಜೆ, ಕುಂಕುಮಾರ್ಚನೆಯನ್ನು ಮಾಡಿ ಮಹಾಪೂಜೆಯನ್ನು ಮಾಡಿದರು. ಯಾಗಶಾಲೆಯಲ್ಲಿ ಚಂಡಿಕಾ ಹೋಮವು ನಡೆಯಿತು. ಬೆಂಗಳೂರು ಪೂರ್ವ ತಾಲೂಕಿನ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀ ಕರುಮಾರುಯಮ್ಮನ ದೇವಸ್ಥಾನದಲ್ಲಿ ನವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಮೊದಲಿಗೆ ಶ್ರೀದೇವಿ ಕರುಮಾರಿಯಮ್ಮನಿಗೆ ಬೆಳ್ಳಿ ಕವಚ ಧಾರಣೆ ಮಾಡಿ ಶ್ರೀಚಕ್ರಕ್ಕೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಸುಂದರವಾಗಿ ಅಲಂಕಾರವನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ತದನಂತರ ಶರನ್ನವರಾತ್ರಿ ವೇದಿಕೆಯಲ್ಲಿ ಶ್ರೀದೇವಿ ಕರುಮಾರಿಯಮ್ಮ ಮತ್ತು ದುರ್ಗಾದೇವಿಯರ ಉತ್ಸವ ಮೂರ್ತಿಯನ್ನು ಪಟ್ಟಕ್ಕೆ ಕೂರಿಸಿ ಕಳಶಾರಾಧನೆ, ಸಂಕಲ್ಪ ಪೂಜೆ, ಗಣಪತಿ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಿ ತದನಂತರ ಗಣಪತಿ ಹೋಮ, ಶ್ರೀ ದುರ್ಗಾದೇವಿ ಹೋಮವನ್ನು ಮಾಡಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಈ ಪೂಜೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ನೆಲೆಸಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಶರನ್ನವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಇದರ ನಿಮಿತ್ತ ವಾಸವಿ ಅಮ್ಮನವರನ್ನು ಸಕಲ ವಸ್ತ್ರಾಭರಣಗಳು ಹಾಗೂ ವಿವಿಧ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಲಾಯಿತು. ತರುವಾಯ ಕುಂಕುಮಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ವಾಸವಿ ದೇವಿಯ ದರ್ಶನವನ್ನು ಪಡೆದು ಪಾವನರಾದರು. ಇದೇ ಸಮಯದಲ್ಲಿ ಭಜನೆ ಕಾರ್ಯಕ್ರಮವು ಜರುಗಿತು. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರುವ ಶ್ರೀಮತಿ ಜ್ಯೋತಿ ಸುದರ್ಶನ್ರವರ ಮನೆಯಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಗೊಂಬೆಗಳನ್ನು ಇಡಲಾಗಿದೆ. 9 ದಿನಗಳ ಕಾಲ ಈ ಬೊಂಬೆ ಪ್ರದರ್ಶನವು ಇರುವುದು. 10ನೇ ದಿನ ದಸರಾ ಹಬ್ಬವನ್ನು ಆಚರಿಸುವರು. ಈ ಬೊಂಬೆಗಳಿಗೆ ಪ್ರತಿದಿನ ಪೂಜೆಯನ್ನು ಸಲ್ಲಿಸಿ ನಂತರ ದರ್ಶನಕ್ಕೆ ಬಂದವರಿಗೆ ಪ್ರಸಾದವನ್ನು ನೀಡುವುದು ನಮ್ಮ ಸಂಸ್ಕೃತಿ. ಈ ಸಂಸ್ಕೃತಿ ಮುಂದಿನ ಪೀಳಿಗೆಗೆ ತಿಳಿಯಬೇಕೆಂದು ಹಾಗೂ ನಮ್ಮ ಸಂಸ್ಕೃತಿ ಉಳಿಯಬೇಕೆಂದು ಈ ಬೊಂಬೆ ಪ್ರದರ್ಶನವನ್ನು ನೆರವೇರಿಸುತ್ತಾ ಬರುತ್ತಿದ್ದಾರೆ. ಇದರಲ್ಲಿ ಅನೇಕ ವಿಧವಾದ ಪರಿಕಲ್ಪನೆಗಳನ್ನು ಮಾಡಲಾಗಿದೆ. ಮೊದಲಿಗೆ ತಿರುಮಲದ ಶ್ರೀವಾರಿ ಬ್ರಹ್ಮೋತ್ಸವದ ರೀತಿ ಗರುಡೋತ್ಸವದ ಮಾದರಿಯ ಬೊಂಬೆಗಳು ಮನೋಹರವಾಗಿತ್ತು. ನಂತರ ಶ್ರೀನಿವಾಸ ಕಲ್ಯಾಣ, ಕೃಷ್ಣನ ಅವತಾರ ಮತ್ತು ವೆಂಕಟೇಶ್ವರನ ದಶಾವತಾರ, ಅಷ್ಟಲಕ್ಷ್ಮಿಯರು, ಆಳ್ವಾರರು, ನರಸಿಂಹ, ಹೀಗೆ ಅನೇಕ ವಿಧವಾದ ಗೊಂಬೆಗಳ ಪ್ರದರ್ಶನ ಕಣ್ಣು ಕೋರೈಸುವಂತಿತ್ತು.
ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯದ ಪ್ರಧಾನ ಅರ್ಚಕರ ಮನೆಯಲ್ಲಿ ಗೊಂಬೆಗಳನ್ನು ಇಡಲಾಗಿದೆ. ದಸರಾ ನವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯಲು ದೇಶ ವಿದೇಶಗಳಿಂದ ಅನೇಕ ಮಂದಿ ಭಕ್ತರು ಬರುವರು. ಹೀಗೆ ಬರುವ ಭಕ್ತರಿಗೆ ಸಕಾಲಕ್ಕೆ ದರ್ಶನವೂ ದೊರಕಲೆಂದು ಟಿಟಿಡಿಯವರು ಆನ್ಲೈನ್ನಲ್ಲಿ ಟಿಕೆಟ್ಗಳನ್ನು ಬಿಡುಗಡೆ ಮಾಡುವರು. ಜನವರಿ ತಿಂಗಳ ಕೋಟಾ ಹೀಗಿದೆ. ಇದರ ಅಂಗವಾಗಿ 2024ನೇ ಜನವರಿ ತಿಂಗಳ ಕೋಟಾವನ್ನು ಅಕ್ಟೋಬರ್ನಲ್ಲಿ ಆನ್ಲೈನ್ ಮೂಲಕ ಬಿಡುಗಡೆ ಮಾಡಲಾಗುತ್ತಿದೆ. ಇದರ ವಿವರ ಹೀಗಿದೆ. ಲಕ್ಕಿ ಡಿಪ್ನಲ್ಲಿ ಆಯ್ಕೆಯಾದ ಭಕ್ತರು ಅಕ್ಟೋಬರ್ 20ನೇ ತಾರೀಖಿನಿಂದ 22ನೇ ತಾರೀಖು ಮಧ್ಯಾಹ್ನ 12 ಗಂಟೆವರೆಗೆ ನಗದನ್ನು ಪಾವತಿಸಿ ಟಿಕೆಟ್ ಪಡೆಯಬಹುದು. ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಉಂಜಲ್ ಸೇವೆ, ಸಹಸ್ರ ದೀಪಾಲಂಕರಣ ಸೇವೆ ಟಿಕೆಟ್ ಜನವರಿ ತಿಂಗಳ ಕೋಟಾ ಅಕ್ಟೋಬರ್ 21ನೇ ತಾರೀಖು ಬೆಳಗ್ಗೆ 10 ಗಂಟೆಗೆ ಆನ್ಲೈನ್ನಲ್ಲಿ ಬಿಡುಗಡೆಯಾಗಲಿದೆ. ವರ್ಚುಯಲ್, ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಉಂಜಲ್ ಸೇವೆ, ಸಹಸ್ರ ದೀಪಾಲಂಕರಣ ಸೇವೆ ಟಿಕೆಟ್ ಜನವರಿ ತಿಂಗಳ ಕೋಟಾ ಅಕ್ಟೋಬರ್ 21ನೇ ತಾರೀಖು ಮಧ್ಯಾಹ್ನ 3 ಗಂಟೆಗೆ ಆನ್ಲೈನ್ನಲ್ಲಿ ಬಿಡುಗಡೆಯಾಗಲಿದೆ. ಅಂಗಪ್ರದಕ್ಷಿಣೆಯ ಜನವರಿ ತಿಂಗಳ ಕೋಟಾ ಟಿಕೆಟ್ ಅಕ್ಟೋಬರ್ 23ನೇ ತಾರೀಖು ಬೆಳಗ್ಗೆ 10 ಗಂಟೆಗೆ ಬಿಡುಗಡೆಯಾಗಲಿದೆ. ಶ್ರೀವಾಣಿ ಟ್ರಸ್ಟ್ ಡೋನರ್ಸ್ ವಸತಿ ದರ್ಶನ ಜನವರಿ ತಿಂಗಳ ಕೋಟಾ ಅಕ್ಟೋಬರ್ 23ನೇ ತಾರೀಖು ಬೆಳಗ್ಗೆ 11 ಗಂಟೆಗೆ ಬಿಡುಗಡೆ. ವೃದ್ಧರು, ದಿವ್ಯಾಂಗರಿಗೆ ಶ್ರೀನಿವಾಸನ ದರ್ಶನ ಜನವರಿ ತಿಂಗಳ ಕೋಟಾ ಅಕ್ಟೋಬರ್ 23ನೇ ತಾರೀಖು ಮಧ್ಯಾಹ್ನ 3 ಗಂಟೆಗೆ ಬಿಡುಗಡೆ. ವಿಶೇಷ ಪ್ರವೇಶ ದರ್ಶನ ಜನವರಿ ತಿಂಗಳ ಕೋಟಾ ಅಕ್ಟೋಬರ್ 24ನೇ ತಾರೀಖು ಬೆಳಗ್ಗೆ 10 ಗಂಟೆಗೆ ಬಿಡುಗಡೆ. ಜನವರಿ ತಿಂಗಳ ಕೋಟಾ ಟಿಕೆಟ್ ಪಡೆದ ಭಕ್ತರು ತಿರುಮಲ ಮತ್ತು ತಿರುಪತಿಯಲ್ಲಿ ವಸತಿ ಪಡೆಯಲು ಅಕ್ಟೋಬರ್ 25ನೇ ತಾರೀಖು ಬೆಳಗ್ಗೆ 10 ಗಂಟೆಗೆ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಟಿಟಿಡಿ ಅಧಿಕೃತ ಜಾಲತಾಣವನ್ನು ಸಂಪರ್ಕಿಸಬೇಕು. ಜಾಲತಾಣದ ವಿಳಾಸ ತಿರುಪತಿ ಬಾಲಾಜಿ ಡಾಟ್ ಎಪಿ ಡಾಟ್ ಜಿಒವಿ ಡಾಟ್ ಐಎನ್. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಕನ್ನಂಪಾರ್ಡಿಯ ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿಯ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು. ಈ ಕಾರ್ಯಕ್ರಮದಲ್ಲಿ ಹಂಸಾಕ್ಯ ಬೈಲೂರು ಇವರಿಂದ ಪಾಂಚಜನ್ಯ ಯಕ್ಷಗಾನ ಕಾರ್ಯಕ್ರಮವು ನಡೆಯಿತು. ಹಲೋ
ಧಾರ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh.